ವೆಲ್ಕಮ್ ಟು ಜೇಸನ್ ಫ್ರೆಂಡ್ಸ್. ನನಗೆ ಇವತ್ತು ಒಂದು ಹಾರ, ಒಂದು ಉಂಗುರ ಮತ್ತೆ ಒಂದು ಮಾಂಗಲ್ಯ ಚೈನ್ ಆರ್ಡರ್ ಬಂದಿ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಫಸ್ಟ್ ಒಂದು ಹಾರ ಬಗ್ಗೆ ಹೇಳ್ತೀನಿ. ನೋಡ್ಬೋದು ಹಾರ. ಹಾರ ಬಂದು ಕಸ್ಟಮರ್ ಬಂದು 70 ರಂ ಇರಬೇಕು ಅಂತ ಹೇಳಿದ್ರು. ಇದು 60 ರಂ ಚಿಲ್ಲರೆ ಆಗಿದೆ. ಯಾಕಂದ್ರೆ ಇದಕ್ಕೆ ಅಷ್ಟು ನೆಸಿಟಿ ಇರಲಿಲ್ಲ, ಹಂಗಾಗಿ ಇದು ಕಡಿಮೆನೇ ಆಗಿದೆ. ಯಾವತ್ತೂ ಒಂದಿನ ಅಪರೂಪಕ್ಕೆ ಈ ಥರ ಕಡಿಮೆ ಆಗುತ್ತೆ ತೂಕ. ಯಾಕಂದ್ರೆ ನೆಸಿಟಿ ಇಲ್ಲ, ಅಲ್ಲಿಗೂ ಕೂಡ ತುಂಬ ಗೇಜ್ ಆಗಿ ಬಂದಿದೆ, ತುಂಬ ಗೇಜ್ ಇದೆ. ಇದು ಮಾಮೂಲಾಗಿ ಇನ್ನೂ ಕಡಿಮೆ ತೂಕಕ್ಕೆ ಮಾಡ್ಬೋದಾಗಿತ್ತು. ಒಂದು ನನ್ನ ಪ್ರಕಾರ ಒಂದು 50-55 ರಂ ಮಾಡ್ಬೋದಾಗಿತ್ತು. ಆದರೂ ಕೂಡ ಕಸ್ಟಮರ್ ಹೆವಿ ತೂಕ ಬೇಕು ಅಂತೇಳಿ ಹೇಳಿದರು. ಅದರಿಂದ ಇದೇನೋ ಸ್ವಲ್ಪ ಹೆವಿ ತೂಕದಲ್ಲೇ ಮಾಡಿದ್ದೀವಿ. ಮತ್ತು ಇದಕ್ಕೆ ಆಂಟಿ ಕಲರ್ ಮಾಡಿಸಿದ್ದೀನಿ. ಹಿಂದ್ಗಡೆ ಏನಿಲ್ಲ, ಮುಂದ್ಗಡೆ ಮಾತ್ರ ಆಂಟಿ ಕಲರ್ ಮಾಡಿದ್ದೀನಿ. ಹಿಂದ್ಗಡೆ ಒರಿಜಿನಲ್ ಕಲರ್ ಏನಿದೆಯೋ ಅದು ಹಂಗೆ ಇರುತ್ತೆ. ಮುಂದ್ಗಡೆ ಮಾತ್ರ ಆಂಟಿ ಕಲರ್ ಮಾಡಿದ್ದೀನಿ. ಆಂಟಿ ಕಲರ್ ಮಾಡಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೋಸ್ಕರ ಆಂಟಿ ಕಲರ್ ಮಾಡಲೇಬೇಕಿದು. ಮತ್ತೆ ಇದು ಪ್ರತಿ ಸಲ ಹೇಳ್ತಾನೆ ಇರ್ತೀನಿ ನಾನು. ಮತ್ತೆ ಇದಕ್ಕೆ ಕಲ್ಲಿನ ತೂಕ ಬಂದಿದೆ, ಕಲ್ಲಿನ ತೂಕ ಕೂಡ ವಾಪಸ್ ಕೊಟ್ಟಿದ್ದೀನಿ. ಮತ್ತೆ ಮಾಂಗಲ್ಯ ಚೈನ್, ಇದು ಬಂದು ಹೊಸ ಕಸ್ಟಮರು ರೆಕಮೆಂಡ್ ಮಾಡಿರೋದ್ರಿಂದ ನಮ್ಮ ಅಂಗಡಿಗೆ ಬಂದು ಇವರು ಆರ್ಡರ್ ಕೊಟ್ಟರು. ಇವ್ರು ಬಂದು ಕಸ್ಟಮರ್ ಬಂದು ಮಾಂಗಲ್ಯ ಚೈನ್ ಬಂದು 33 ರಾಮೆ ಹೇಳಿದ್ರು, 33 ರಾಮೆ ಆಗಿದೆ. ಇದು ಡಿಸೈನ್ ನೋಡ್ಬೋದು ನೀವು, ಚೆನ್ನಾಗಿದೆ ಡಿಸೈನ್. ಯಾವತ್ತೂ ಚೆನ್ನಾಗೇ ಇರುತ್ತೆ. ಚೆನ್ನಾಗಿರೋದನ್ನು ನಾನು ಚೆನ್ನಾಗಿದೆ ಅಂತಲೇ ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತೀನಿ. ಅದೇ ಮಾಂಗಲ್ಯ ಚೈನ್ ಬಂದು ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನು. ಕಸ್ಟಮರ್ಗೆ ಒಂದು 24 25 ಇಂಚು ಉದ್ದ ಇದೆ, 25 ಇರ್ಬೋದು ಇದು ಅನಿಸುತ್ತೆ. 25 ಇಂಚ್ ಇದೆ ಇದು ಉದ್ದ. ತೂಕ ಬಂದು 33 ರಾಮ್ ಇದೆ. ಇದು ಬಂದು 916 ಹಾಲ್ಮಾರ್ಕಲ್ಲಿ ಮಾಡಿರೋದು. ಮತ್ತು ನಾನು ಹೇಳೋದನ್ನಂದರೆ ಇಂಥ ಮಾಂಗಲ್ಯ ಚೈನ್ಗಳಿಗೆ ನೀವು ಕಡಿಮೆ ತೂಕ, ಇದು ನನ್ನ ಲೆಕ್ಕದಲ್ಲಿ ಇದು ಒಂದು ಲೆಕ್ಕದಲ್ಲಿ ಕಡಿಮೆನೇ ತೂಕ. ಯಾಕಂದರೆ 33 ರಾಮ್ ಇದೆ ಅಷ್ಟೇ. ಇದು ಮಿನಿಮಮ್ ಒಂದು 40-45 ರಾಮ್ ಆದರೂ ಇರ್ಬೋದಾಗಿತ್ತು. ಆದರೆ ಕಸ್ಟಮರ್ ಹತ್ರ ಅಷ್ಟು ಬಜೆಟ್ ಇಲ್ಲ, ದಯವಿಟ್ಟು ನಮಗೆ ಸಾಕು 30 ರಾಮ್ ಅಲ್ಲ ಅಂತ ಹೇಳಿದ್ರು. ಅಲ್ಲಿಗೂ ಸ್ವಲ್ಪ ರೈಸ್ ಮಾಡಿ 33 ರಾಮ್ವರೆಗೂ ಮಾಡ್ಕೊಂಡಿದ್ದೆ. ನಾನು ಹೇಳಿದೆ 35 ರಾಮ್ ಆದರೆ ಇಡೀ ಚೆನ್ನಾಗಿರುತ್ತೆ ಅಂತ ಹೇಳಂದ್ರೆ, ಇಲ್ಲ ಒಂದು 33 ರಾಮ್ ಮಾಡಿ ಸಾಕು ಅಂತ ಹೇಳಂದ್ರೆ, ಹಂಗಾಗಿ 33 ರಾಮ್ ಎಲ್ಲ ಮಾಡಿದ್ವಿ. ಇದು ಗಟ್ಟಿ ಚೈನು ಆಗಲ್ಲ ಇದು, ಯಾಕಂದರೆ ಸ್ವಲ್ಪ ಟ್ರಲ್ ಬರುತ್ತೆ, ಅಂದರೆ ಲೈಫ್ ಬರುತ್ತೆ. ಏನಂದರೆ ಜಾಸ್ತಿ ತಾಳಿ ಇರಲಿ ಇವೆಲ್ಲ ಆಗಬೇಡಿ. ಇಂಥ ಡಿಸೈನ್ ಥರ ಮಾಡಿಸ್ಕೊಂಡಾಗ ಜಾಸ್ತಿ ಡಿಸೈನ್, ಸಾರಿ, ಜಾಸ್ತಿ ತೂಕ ಆಗಬೇಡಿ ಇದಕ್ಕೆ. ಏನಂದರೆ ಮಾಂಗಲ್ಯ ಇವಾಗ ಕರಿ ಮಣಿಗಳ ಒಂದು 4 ಹಾಕ್ಬಿಡೋದು, ಮತ್ತು ಕೆಂಪು ಮಣಿಗಳು ಹಾಕೋದು, ಮತ್ತು ಲಕ್ಷ್ಮೀ ಕಾಸು ಹಾಕೋದು, ಇವೆಲ್ಲ ಮಾಡಬೇಡಿ. ಬರೀ ತಾಳಿ ಮಾತ್ರ ಹಾಕ್ಕೊಡಿ. ತವರ ಮನೆ ತಾಳಿ ಒಂದು, ಅತ್ತೆ ಮನೆ ತಾಳಿ ಒಂದು ಇರುತ್ತಲ್ಲ, ಅದು ಎರಡು ಮಾತ್ರ ಹಾಕ್ಕೊಂಡ್ರೆ ಸಾಕು. ಮತ್ತು ಗುಂಡುಗ್ಲ ಅಂತ ಏನೇನೋ ಆ್ಯಡ್ ಮಾಡಿ ಅದನ್ನು ಕೆಡಿಸ್ಬೇಡಿ, ಚೆನ್ನಾಗಿರಲ್ಲ. ಮತ್ತು ನೋಡ್ಲಿಕ್ಕೆ ಕೂಡ ಚೆನ್ನಾಗಿರಲ್ಲ. ನೀವು ಏನೇನೋ ಎಲ್ಲ ಹಾಕ್ಕೊಂಡು ಬಿಟ್ಟಿರ್ತಾರೆ ತುಂಬ ಜನ, ಎಲ್ಲ ಚೆನ್ನಾಗಿರಲ್ಲ. ಅದು ನನ್ನ ಅಭಿಪ್ರಾಯ. ನೀವು ಹಾಕ್ಕೋಬೇಡಿ, ಹಂಗೆ ಏನಾದರೂ ಇದ್ದರೆ ಹಾಕ್ಕೋಬೇಡಿ ಪ್ಲೀಸ್. ಮತ್ತು ಉಂಗುರ ಒಂದು ಆರ್ಡ್ರ್ ಬಂದಿದೆ. ಉಂಗುರ ಬಂದು ಕಸ್ಟಮರ್ ಬಂದು 5 ಗ್ರಾಮ್ ಹೇಳಿದರು, ಈಗ 6 ಗ್ರಾಮ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಮಾಡುವಾಗ ಮಾಡಿಬಿಟ್ಟಿಲ್ಲ, ಜಾಸ್ತಿ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಈಸ್ಕೋಬೇಕಾಗುತ್ತೆ, ಹಂಗೆಲ್ಲ ಏನು ಮಾಡೋಕ್ಕಾಗಲ್ಲ. ಇಷ್ಟೇ, ಇನ್ನೂ ಮತ್ತು ಇನ್ನೂ ಜ್ಯುವೆಲ್ರಿ ಇದೆ, ಆದರೆ ನನಗೆ ಕೆಲವು ಕಾರಣದಿಂದ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅವನ್ನು. ಯಾಕಂದರೆ ಬೇಗ ಡೆಲಿವರಿ ಕೊಡೋದಿದೆ, ನನಗೆ ಟೈಮ್ ಇಲ್ಲ. ಅದರಿಂದ ಏನಾಯ್ತು ಅಂದರೆ ವಿಡಿಯೋ ಮಾಡೋಕ್ಕೆ ಟೈಮ್ ಇಲ್ಲ. ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ. ಇನ್ನೂ ಸ್ವಲ್ಪ ಒಂದು 2-3 ಇನ್ನೂ ಒಂದು 5 ಜ್ಯುವೆಲ್ರಿ ವಿಡಿಯೋ ಮಾಡಬೇಕಿತ್ತು, ಅದೇ ಮಾಡ್ತೀನಿ ಇಲ್ಲ ಡೌಟ್ ಇದೆ. ಯಾಕಂದರೆ ಟೈಮ್ ಇಲ್ಲ, ಕೆಲವು ಕಾರಣಗಳಿಂದ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಅದರಿಂದ ಏನು ಮಾಡ್ತಿದ್ದೀನಿ ಅಂದರೆ, ಈಗ ಸದ್ಯಕ್ಕೆ ವಿಡಿಯೋಯಿಂದ ಕೊನೆ ಮಾಡ್ತಿದ್ದೀನಿ. ನೋಡಿ ಇನ್ನೊಂದ್ಸಲಿ ನೀವು ಆಹಾರ ನೋಡಿ, ತುಂಬ ಚೆನ್ನಾಗಿದೆ. ನೀವು ಕೂಡ ಏನೇನೋ ದುಡ್ಡು ವೇಸ್ಟ್ ಮಾಡ್ದಿರಾ, ಈ ಥರ ಜ್ಯುವೆಲ್ರಿ ತೊಗೊಳ್ಳಿ, ತೆಗೆದು ಇಟ್ಕೊಳ್ತೀರಿ, ಚೆನ್ನಾಗಿರುತ್ತೆ. ಅಷ್ಟೇ, ಇನ್ನೇನಿದೆಪ್ಪ. ಇವರು ಬಳೆಗಳು ಇನ್ನು ಏನೇನೋ ಕೊಟ್ಟಿದ್ರು ಆರ್ಡ್ರು, ಆದರೆ ಇದೆಲ್ಲ ಇನ್ನೂ ಸ್ವಲ್ಪ ರೆಡಿ ಆಗೋದಿದೆ, ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗಲ್ಲಿದೆ. ಅದರಿಂದ ಆದರೆ ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ, ಇಲ್ಲಾಂದರೆ ಸದ್ಯಕ್ಕೆ ವಿಡಿಯೋ ಅಷ್ಟೇ. ಏನಾದಿದ್ರೆ ಬಂದು ಜಿಎಸ್ಎನ್ಎಲ್ ಆರ್ಡ್ರ್ ಮಾಡಿ, ಈಗಲೇ ಇಲ್ಲ ಒಂದು ಕಾಲ್ ಮಾಡಿ. ಈಗಲ್ಲ, ಏನು ಹೇಳ್ತಿದ್ದೀನಿ ನಾನು, ಎಲ್ಲಕ್ಕೂ ಕೂಡ ಹಾಲ್ಮಾರ್ಕ್ ಹಾಕ್ಸಿದ್ದೀನಿ. ಮತ್ತೆ ಬಂದು ಮಾಟಿಗಳು ಒಂದು ಜೊತೆ ಮಾಡಿಸಿದ್ದಾರೆ ಕಸ್ಟಮರ್, ಇದೇ ಕಸ್ಟಮರು. ಮತ್ತೆ ಮಾಟಿಗಳು ಕೂಡ ಇದು ಹೇಳ್ಬೇಕಾಗಿತ್ತು, ನಾನು ಮರ್ತೋತೀವಿ. ಈಗ ಬಾಕ್ಸ್ ಓಪನ್ ಮಾಡಿದ್ರೆ ಮಾಟಿಗಳು ಕಾಣಿಸು. ಮತ್ತೆ ಮಾಟಿಗಳ ಬಗ್ಗೆ ಹೇಳೋಣ, ಮಾಟಿಗಳು ಬಂದು 10 ರಂ ತೂಕ ಹೇಳೈತೆ.
ಇದು ನೋಡ್ಬೇಕು ಎಷ್ಟಾಗಿದೆ ಏನು ಅಂತ ನೋಡಿ ಹೇಳ್ತೀನಿ ಇದ್ರ ಬಗ್ಗೆ. ಮತ್ತು ಈ ಮಾಟಿಗಳು ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಯಾಕಂದರೆ ಮದುವೆ ಟೈಮ್ಗಳಲ್ಲಿ, ಫಂಕ್ಷನ್ ಟೈಮ್ಗಳಲ್ಲಿ, ಹಬ್ಬ ಟೈಮ್ಗಳಲ್ಲಿ ಎಲ್ಲರ ಜುಡು ಜೊತೆಗೆ ಮತ್ತು ಕಿವಿಗೆ ಒಂದು ದೊಡ್ಡ ಜುಮ್ಕಿ ಹಾಕೋದಕ್ಕಿಂತ ಒಂದು ಸಣ್ಣದಾಗಿರೋ ಜುಮ್ಕಿ ಹಾಕಿದ್ರೂ ಪರವಾಗಿಲ್ಲ. ಮತ್ತು ಇದಕ್ಕೆ ಮಾಟಿಗಳು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೂ ಈ ಥರ ಏನಾದರೂ ಮಾಟಿಗಳು ಬೇಕಿದ್ರು ಕೂಡ ಬಂದು ಜೀಸನ್ನ ನೋಡಿ, ಇದು ಮಿನಿಮಮ್ ಒಂದು 10-12 ಗ್ರಾಮ್ ಮಾಡಿಸ್ಬಿಡಿ, ಚೆನ್ನಾಗಿರುತ್ತೆ. ಇದು ತೂಕ ನೋಡಬೇಕಾಗಿತ್ತು ಎಷ್ಟಾಗಿದೆ ಅಂತ. ಇದು ಮರ್ತೋಗಿಂತ ಹಾಲ್ಮಾರ್ಕ್ ಕೂಡ ಹಾಕ್ಸಿಲ್ಲ ಇದನ್ನು. ಮತ್ತು ಇದು ಲಾಸ್ಟ್ ಟೈಮ್ ವಾಲೆ ಕೂಡ ಮಾಡಿಸಿದ್ದೆ. ಇದು ಇದ್ರ ಬಗ್ಗೆ ಇನ್ನೂ ಅದ್ರ ಪೆಂಡಿಂಗ್ ಇದೆ, ಐಟಮ್ಗಳೆಲ್ಲ ಪೆಂಡಿಂಗ್ ಇದೆ. ಬೇಡ ಬಿಡಿ, ಏನೇನು ಹೇಳ್ತಿದ್ದೀನಿ ಇವಾಗ ಮತ್ತೆ ಇನ್ನೊಂದು ಸಲ ಹೇಳ್ದಂತೆಲ್ಲ ಕೆಟ್ಟೋಗಿದೆ. ಬಾಯ್. ವಿಡಿಯೋನ ಲೈಕ್ ಮಾಡಿ, ಮತ್ತು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಮತ್ತು ನಾನು ಕೇಳೋದಾದ್ರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಈ ಥರ ವೀಡಿಯೋಗಳು ಬಂದಾಗ ನಿಮ್ಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಹೇಳ್ತಿದ್ದೀನಿ, ಇಲ್ಲಾಂದರೆ ಅಷ್ಟೇ. ಇನ್ಫಾರ್ಮೇಷನ್ ಏನು ದೊಡ್ಡ ಇನ್ಫಾರ್ಮೇಷನ್ ಏನಿರಲ್ಲ, ನಿಮ್ಗೆ ಏನಾದರೂ ಯೂಸ್ ಆಗುತ್ತೆ ಅದರಿಂದ ಅಷ್ಟೇ. ಥ್ಯಾಂಕ್ ಯು. ಹಾಂ, ಮತ್ತೆ ಬಂದು ವಂಕಿ ಉಂಗುರ, ವಂಕಿ ಉಂಗುರ ಬಂದುಬಿಟ್ಟು ತೂಕ ಬಂದು ಕಸ್ಟಮರ್ ಬಂದು 5 ಗ್ರಾಮ್ ಹೇಳಿದರು, ಇದು ಬಂದು 6 ಗ್ರಾಮ್ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತೂಕ ಡಿಫ್ರೆನ್ಸ್ ಆಗ್ತಾ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಮತ್ತು ಇದಕ್ಕೆ ಬಂದು ಹಾಲ್ಮಾರ್ಕ್ ಇಲ್ಲಿ ಮಾಡಿದ್ದಾರೆ, ನೋಡ್ಬೋದು. ಪಾಲಿಶ್ ಎಲ್ಲ ಚೆನ್ನಾಗಿದೆ, ಕಲರ್ ಕೂಡ ತುಂಬ ಚೆನ್ನಾಗಿದೆ. ಕಸ್ಟಮರ್ ಏನು ಹೇಳಿದಾರೋ ಡಿಸೈನ್ ಅದೇನೇ ನಾನು ಮಾಡಿಕೊಟ್ಟಿದ್ದೀನಿ. ಇದಕ್ಕೆ ಮೊದಲು ನಾನು ಮಾಡಿದ್ದೆ, ಆದರೆ ಅದನ್ನೇ ನೋಡಿ ಕಸ್ಟಮರ್ ನೋಡಿ ಮತ್ತೆ ಅದೇ ಥರ ಬೇಕು ಅಂತ ಹೇಳಿದ್ರು. ಇದನ್ನು ಲಾಸ್ಟ್ ಟೈಮ್ ನಾನು ಇದು ಮಾಡಿದ್ದು ಡಬಲ್ ಲೈನ್ ಅಷ್ಟೇ, ಇದು 3 ಲೈನ್ ಬಂದಿದೆ, 3 ಲೈನ್ ಬಂದಿದೆ ಕಲ್ಲುಗಳು. ಅಂದರೆ ಗ್ರೀನ್ ಕಲ್ ಕೂಡ ಲೆಕ್ಕನೇ. ಇದು ಉಂಗುರ ಅಷ್ಟೇ, ಒಂಕೆ ಉಂಗುರ. ಮತ್ತು ಎಲ್ಲದಕ್ಕೂ ಈ ಥರ ಕಾರ್ಡ್ ಹಾಕ್ಸಿರ್ತೀನಿ. ತೂಕ ಇರುತ್ತೆ ಇದರಲ್ಲಿ, ಮತ್ತು ಪ್ಯೂರಿಟಿ ಇರುತ್ತೆ, ಎಲ್ಲ ಇರುತ್ತೆ. ಮತ್ತು ಮತ್ತು ನೀವು ಹಿಂದ್ಗಡೆ ಕೂಡ ನೋಡ್ಬೋದು, ತುಂಬ ಸ್ಟ್ರಾಂಗ್ ಆಗಿದೆ, ಎಲ್ಲೂ ಕೂಡ ಕಟ್ಟಾಗೋದಾಗಲಿ ಆ ಥರ ಏನಿಲ್ಲ. ಮತ್ತು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರತಿ ಕಾಸ್ಟ್ಗೂ ಕೂಡ ಲಿಂಕ್ ಕೊಟ್ಟಿದ್ದಾರೆ. ಈ ಲಿಂಕ್ ಕೊಟ್ಟಿರೋದ್ರೆ ಏನಂತಂದರೆ, ನೀವು ರೆಡಿಮೇಡಲ್ಲಿ ನೋಡ್ಬೋದು, ಇದು ರೆಡಿಮೇಡಲ್ಲಿ ಈ ಥರ ಬರಲ್ಲ ನಿಮಗೆ. ಏನಂದರೆ ಇಲ್ಲಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ನೋಡಿ ಇಲ್ಲಿದೆ ಅಲ್ಲೆಲ್ಲ. ಇಲ್ಲಿ ಮಾಡಿರೋ ಕೆಲಸ ಅಂತೂ ತುಂಬ ಚೆನ್ನಾಗಿ, ಇದು ತುಂಬ ರಿಸ್ಕ್ ಆಗಿರೋ ಕೆಲಸ ಇದು. ಯಾಕಂದರೆ ಪ್ರತಿಯೊಂದೂ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಇದನ್ನು ಇಲ್ಲಿ ಸಾಲ್ಡ್ರ್ ಮಾಡೋದಂದರೆ ತುಂಬ ರಿಸ್ಕ್ ಆಗಿರೋ ಕೆಲಸ. ಆದರೂ ಕೂಡ ನಾನು ಅದೇ ಕೆಲಸವಾಗಿ ಆರ್ಡ್ರ್ ಕೊಡುವಾಗ ನಾನು ಹೇಳಿರ್ತೀನಿ ಕೆಲಸಗಾರಿಗೆ, ನೋಡಿ ಈ ಥರ ಇದು ನೋಡಿ, ಈ ಥರ ಎದ್ದೇಳ್ಬಾರ್ದು, ಇದು ಎದ್ದೇಳ್ದಿರ ಕಂಫರ್ಟಾಗಿ ಕೂತ್ಕೋಬೇಕು. ಮತ್ತು ನೀವು ನೋಡಿರ್ತೀರ ಹಳೆದೇನಂದರೆ ಸ್ವಲ್ಪ ಬೆಂಡಾಗಿ ಹೋಗಿರುತ್ತೆ, ಆ ಥರ ಇದೇನಂದರೆ ಆ ಥರ ಬೆಂಡಾಗ್ದಿರ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಈ ಥರ ಲಿಂಕ್ ಕೊಟ್ಟಿರೋದ್ರಿಂದ ಈ ಥರ ಪ್ರತಿಯೊಂದಕ್ಕೂ ಕೂಡ ಲಿಂಕ್ ಕೊಟ್ಟಿರ್ತಾರೆ. ಒಂದು ಲಿಂಕ್ ಒಂದು ಕಾಸ್ಗೆ ಸುಮಾರು ಅಂದರೆ 3-4 ಕಡೆ ಲಿಂಕ್ ಆ್ಯಡ್ ಆಗಿರುತ್ತೆ. ಅದರಿಂದ ಏನಾಗುತ್ತೆ, ನಿಮಗೆ ಕಾಸು ಕಟ್ಟಾಗೋದಾಗಲಿ, ಮುರಿದೋಗೋದಾಗಲಿ ಆ ಥರ ಏನಾಗಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ ಅಂದರೆ, ನಿಮಗೆ ನೋಡಲಿಕ್ಕೆ ತುಂಬ ಕಂಫರ್ಟಾಗಿ ಕೂತ್ಕೊಳ್ಳುತ್ತೆ ಇದು. ಯಾಕಂದರೆ ಎದ್ದೇಳೋದಿಲ್ಲ, ನೀವು ಹಿಂದ್ಗಡೆ ನೋಡ್ತಿದ್ದೀರಿ ಈಗ ನೀವು, ಇದ್ರ ಒಳಗಡೆ ಸರ್ಡ್ ಅಂತಾರೆ ಅದನ್ನು ಮಾಡಿ ಹಾಕಿರ್ತಿದ್ರೆ, ಅದರಿಂದ ಏನಾಗುತ್ತೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಯಾವತ್ತೂ ಅಷ್ಟೇ, ನೀವು ಎತ್ಕೊಂಡು ಹೋಗುವಾಗ ಬಾಕ್ಸಲ್ಲೇ ಎತ್ಕೊಂಡು ಹೋಗಬೇಕು, ಪರ್ಸಲ್ಲಾಗಿ ಎತ್ಕೊಂಡು ಹೋಗೋದು, ಮತ್ತು ಸೀರೆಗಳ ಮಧ್ಯದಲ್ಲಿ ಇಡೋದು ಹಂಗೆ ಎತ್ಕೊಂಡು ಹೋಗೋದು ಆ ಥರ ಎಲ್ಲ ಮಾಡಬೇಡಿ. ಡಿಸೈನ್ ಅಂತೂ ತುಂಬ ಚೆನ್ನಾಗಿದೆ, ಇದನ್ನು ನೋಡಲಿಕ್ಕೆ ಹಾಕ್ಕೊಂಡ್ರೆ ಅಂತೂ ತುಂಬ ಫಸ್ಟ್ ಕ್ಲಾಸ್ ಆಗಿ ಕಾಣ್ತಾರೆ. ಜ್ಯುಲ್ರಿ ಆ ಥರ ಇರುತ್ತೆ, ಅಷ್ಟೇ ಇರುತ್ತೆ, ಅದಕ್ಕೆ ಬಿಟ್ಟು ಇನ್ನೇನಿಲ್ಲ. ಅದಕ್ಕೆ ಹಾಲ್ಮಾರ್ಕ್ ಕೂಡ ಹಾಕ್ಸಿದ್ದೀನಿ, ಹಾಲ್ಮಾರ್ಕ್ ಬಂದು ಇಲ್ಲಿ ಹಾಲ್ಮಾರ್ಕ್ ಮಾಡಿದ್ದಾರೆ. ಇದು ಬಂದು 9-6 ಇಲ್ಲಿ ಹಾಕಿದರೆ ಇಲ್ಲಿ ಬಂದು ಹಾಲ್ಮಾರ್ಕ್ ಮಾಡಿದ್ದಾರೆ. ಇದು ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಮತ್ತು HYDಗೂ ಹಾಲ್ಮಾರ್ಕು ಡಿಫ್ರೆನ್ಸ್ ಹೇಳಬೇಕು ನಾನು, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ, ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಇದೊಂದು
ಮತ್ತು ಕೊಂಡಿಗಳು ನೋಡ್ಬೋದು ನೀವು. ಕೊಂಡಿಗಳು ಏನು ಮಾಡ್ತಾರೆ ಅಂದರೆ ತುಂಬ ಜನ ರೆಡಿಮೇಡಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಕೊಂಡಿಗೆ ಸಂಬಂಧ ಇಲ್ಲದೆ ಇದೇ ಒಂದೊಂದು ಎರಡೆರಡು ಮೂರು ಗ್ರಾಮ್ ಇಟ್ಟಿರ್ತಾರೆ. ಅದು ಏನಕ್ಕೆ ಹಂಗೆ ಮಾಡ್ತಾರೆ ಅಂದರೆ ನೀವು ತೂಕ ನೋಡಿರ್ತಾರೆ, ತೂಕ ನೋಡಿಬಿಟ್ಟು ಕಟಿಂಗ್ಗಳು ಡೀಪ್ ಮಾಡಿಬಿಟ್ಟಿರ್ತಾರೆ. ಅದು ಏನಾದರೂ ಆಗಿರ್ಬೋದು. ಏನು ಮಾಡ್ತಾರೆ ಅಂದರೆ ಕೆಲಸ ತೂಕ ಜಾಸ್ತಿ ಆಗಬೇಕಂದ್ರೆ ಏನು ಮಾಡ್ತಾರೆ, ಇಲ್ಲಿ ಸಂಬಂಧ ಇಲ್ಲದೆ ತುಂಬ ಚಿನ್ನ ಇಲ್ಲಿ ಇಟ್ಬಿಡ್ತಾರೆ. ನಾನು ಹೇಳ್ತೀನಿ ಅದೇ ಕೆಲಸ ಮಾಡುವಾಗ ಹೇಳ್ತೀನಿ ಕೆಲಸಗಾರರಿಗೆ, ನೋಡಿ ಈ ಥರ ಇಲ್ಲಿ ಚಿನ್ನ ಜಾಸ್ತಿ ಹಿಡಿಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ನೆಸೆಸಿಟಿ ಇಲ್ಲ, ಇದು ದಪ್ಪ ಇರಬೇಕು ಅಷ್ಟೇ. ಚೈನು ಇವಾಗ ಎಷ್ಟು ದಪ್ಪ ಇದೆ ಇದ್ರ ಬಗ್ಗೆ ನೋಡಿಕೊಂಡು ಈ ತಕ್ಕಂಗೆ ಇದು ದಪ್ಪ ಇಡಬೇಕು. ಎಲ್ಲದೂ ನಾನು ಹೇಳ್ತಾನೆ ಇರ್ತೀನಿ, ಇದು ಕೆಲಸಗಾರಿಗೆ ಪದೇ ಪದೇ ಇನ್ನೂ ಸ್ವಲ್ಪ ಕಡಿಮೆಗೂ ಮಾಡ್ಬೋದು, ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡಿ, ಇದನ್ನು ಸುಮ್ಮನೆ ಇಲ್ಲಿ ಚಿನ್ನ ಇಡಬೇಡಿ ಅಂತ ನಾನು ಹೇಳ್ತಿರ್ತೀನಿ ಕೊಂಡಿಗಳ ಹತ್ರ. ಅವ್ರು ಏನು ಹೇಳ್ತಾರೆ ಅಂದರೆ ತುಂಬ ಜನ ಏನಾಗೋದು, ಈ ಕೊಂಡಿಗಳು ದಪ್ಪದಾಗೆ ಇಡಬೇಕು ಅಂತ ಕೆಲವು ಕಸ್ಟಮರ್ಗೆ ಹೇಳ್ತಾರೆ. ಆ ಕೊಂಡಿ ದಪ್ಪದಾಗಿಡೋದ್ರಿಂದ ನೀವು ಬರೋ ಲಾಭ ಏನಿಲ್ಲ, ಅದರಿಂದ ನಷ್ಟ ಬಿಟ್ಟರೆ ಹೆಂಗೆ ನಷ್ಟ ಬರುತ್ತೆ ಅಂದರೆ, ಇವು ಕೊಂಡಿಗೆ ಇಲ್ಲಿ ದಪ್ಪ ಇರೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಇಲ್ಲಿ ತೂಕ ಇಳಿತಾ ಇರುತ್ತೆ, ಚೈನ್ ಮೇಲೆಲ್ಲ ಈ ಪ್ರೆಷರ್ ಬೀಳುತ್ತೆ, ಅದರಿಂದ ಏನಾಗುತ್ತೆ ಬೇಗ ಕಟ್ಟಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಂದರೆ ಇಲ್ಲಿ ತೂಕ ಜಾಸ್ತಿ ಏನು ಇರಬಾರ್ದು. ಅದಕ್ಕೆ ನೀವು ಹ್ಯಾಂಗಿಂಗ್ ಹ್ಯಾಂಗ್ ಮಾಡುವಾಗ ಕೂಡ ಜಾಸ್ತಿ ಇದಕ್ಕೆ ಆಗಬಾರ್ದು. ಕರಿಮಣಿಗಳು ಮತ್ತು ಲಕ್ಷ್ಮೀ ಕಾಸುಗಳು ಅಂತ ಇವೆಲ್ಲ ಆಗಬೇಡಿ ಅಂತ ನಾನು ಹೇಳ್ತಿರ್ತೀನಿ. ಆ ಲಕ್ಷ್ಮೀ ಕಾಸು ಅದೆಲ್ಲ ಹಾಕ್ಕೊಳ್ತೀರಾ ನಿಮಗೆ? ನಾನು ಕಸ್ಟಮರ್ಗೆ ನಾನು ಪದೇ ಪದೇ ಹೇಳ್ತೀನಿ, ನಾನು ದಯವಿಟ್ಟು ನೀವು ಆ ಥರ ಲಕ್ಷ್ಮೀ ಕಾಸುಗಳಂತೆ ಆ ಥರ ಜಾತ್ರೆ ಆ ಥರ ಹಾಕ್ಕೋಬೇಡಿ ಅಂತ ನಾನು ಹೇಳ್ತಿರ್ತೀನಿ. ಕೆಲವ್ರು ಕೇಳ್ತಾರೆ, ಕೆಲವ್ರು ಇಲ್ಲ ನನ್ನ ಮಾತು ಕಿವಿ ಕೂಡ ಹಾಕ್ಕೊಳ್ಳದೆ ಇರೋರು ಇರ್ತಾರೆ, ಅದು ನಾನು ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದೇನೆಂದರೆ ತುಂಬ ಜಾಸ್ತಿ ಆಗಬಾರ್ದು ಅನ್ನೋದು ನಾನು ಹೇಳೋದು ಅಷ್ಟೇ, ತುಂಬ ತೂಕ ಆಗಬಾರ್ದು ಅಂತ ಹೇಳ್ತಿರ್ತೀನಿ ಅಷ್ಟೇ. ಇದು ಇಷ್ಟೇ ನೋಡಿ. ಮತ್ತು ಕೊಂಡಿಗಳು ನೋಡ್ಬೋದು ನೀವು. ಕೊಂಡಿಗಳು ಏನು ಮಾಡ್ತಾರೆ ಅಂದರೆ ತುಂಬ ಜನ ರೆಡಿಮೇಡಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಕೊಂಡಿಗೆ ಸಂಬಂಧ ಇಲ್ಲದೆ ಇದೇ ಒಂದೊಂದು ಎರಡೆರಡು ಮೂರು ಗ್ರಾಮ್ ಇಟ್ಟಿರ್ತಾರೆ. ಅದು ಏನಕ್ಕೆ ಹಂಗೆ ಮಾಡ್ತಾರೆ ಅಂದರೆ ನೀವು ತೂಕ ನೋಡಿರ್ತಾರೆ, ತೂಕ ನೋಡಿಬಿಟ್ಟು ಕಟಿಂಗ್ಗಳು ಡೀಪ್ ಮಾಡಿಬಿಟ್ಟಿರ್ತಾರೆ. ಅದು ಏನಾದರೂ ಆಗಿರ್ಬೋದು. ಏನು ಮಾಡ್ತಾರೆ ಅಂದರೆ ಕೆಲಸ ತೂಕ ಜಾಸ್ತಿ ಆಗಬೇಕಂದ್ರೆ ಏನು ಮಾಡ್ತಾರೆ, ಇಲ್ಲಿ ಸಂಬಂಧ ಇಲ್ಲದೆ ತುಂಬ ಚಿನ್ನ ಇಲ್ಲಿ ಇಟ್ಬಿಡ್ತಾರೆ. ನಾನು ಹೇಳ್ತೀನಿ ಅದೇ ಕೆಲಸ ಮಾಡುವಾಗ ಹೇಳ್ತೀನಿ ಕೆಲಸಗಾರರಿಗೆ, ನೋಡಿ ಈ ಥರ ಇಲ್ಲಿ ಚಿನ್ನ ಜಾಸ್ತಿ ಇಡಬೇಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇದು ನೆಸೆಸಿಟಿ ಇಲ್ಲ, ಇದು ದಪ್ಪ ಇರಬೇಕು ಅಷ್ಟೇ. ಚೈನು ಇವಾಗ ಎಷ್ಟು ದಪ್ಪ ಇದೆ ಇದ್ರ ಬಗ್ಗೆ ನೋಡಿಕೊಂಡು ಈ ತಕ್ಕಂಗೆ ಇದು ದಪ್ಪ ಇಡಬೇಕು. ಎಲ್ಲದೂ ನಾನು ಹೇಳ್ತಾನೆ ಇರ್ತೀನಿ, ಇದು ಕೆಲಸಗಾರಿಗೆ ಪದೇ ಪದೇ ಇನ್ನೂ ಸ್ವಲ್ಪ ಕಡಿಮೆಗೂ ಮಾಡ್ಬೋದು, ಇನ್ನೂ ಸ್ವಲ್ಪ ಕಡಿಮೆಗೆ ಮಾಡಿ, ಇದನ್ನು ಸುಮ್ಮನೆ ಇಲ್ಲಿ ಚಿನ್ನ ಇಡಬೇಡಿ ಅಂತ ನಾನು ಹೇಳ್ತಿರ್ತೀನಿ ಕೊಂಡಿಗಳ ಹತ್ರ. ಅವ್ರು ಏನು ಹೇಳ್ತಾರೆ ಅಂದರೆ ತುಂಬ ಜನ ಏನಾಗೋದು, ಈ ಕೊಂಡಿಗಳು ದಪ್ಪದಾಗೆ ಇಡಬೇಕು ಅಂತ ಕೆಲವು ಕಸ್ಟಮರ್ಗೆ ಹೇಳ್ತಾರೆ. ಆ ಕೊಂಡಿ ದಪ್ಪದಾಗಿಡೋದ್ರಿಂದ ನೀವು ಬರೋ ಲಾಭ ಏನಿಲ್ಲ, ಅದರಿಂದ ನಷ್ಟ ಬಿಟ್ಟರೆ ಹೆಂಗೆ ನಷ್ಟ ಬರುತ್ತೆ ಅಂದರೆ, ಇವು ಕೊಂಡಿಗಳು ಇಲ್ಲಿ ದಪ್ಪ ಇರೋದ್ರಿಂದ ಏನಾಗುತ್ತೆ ಅಂದರೆ ಬೇಗ ಇಲ್ಲಿ ತೂಕ ಇಳಿತಾ ಇರುತ್ತೆ, ಚೈನ್ ಮೇಲೆಲ್ಲ ಈ ಪ್ರೆಷರ್ ಬೀಳುತ್ತೆ, ಅದರಿಂದ ಏನಾಗುತ್ತೆ ಬೇಗ ಕಟ್ಟಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದಂದರೆ ಇಲ್ಲಿ ತೂಕ ಜಾಸ್ತಿ ಏನು ಇರಬಾರ್ದು. ಅದಕ್ಕೆ ನೀವು ಹ್ಯಾಂಗಿಂಗ್ ಹ್ಯಾಂಗ್ ಮಾಡುವಾಗ ಕೂಡ ಜಾಸ್ತಿ ಇದಕ್ಕೆ ಆಗಬಾರ್ದು. ಕರಿಮಣಿಗಳು ಮತ್ತು ಲಕ್ಷ್ಮೀ ಕಾಸುಗಳು ಅಂತ ಇವೆಲ್ಲ ಆಗಬೇಡಿ ಅಂತ ನಾನು ಹೇಳ್ತಿರ್ತೀನಿ. ಆ ಲಕ್ಷ್ಮೀ ಕಾಸು ಅದೆಲ್ಲ ಹಾಕ್ಕೊಳ್ತೀರಾ ನಿಮಗೆ? ನಾನು ಕಸ್ಟಮರ್ಗೆ ನಾನು ಪದೇ ಪದೇ ಹೇಳ್ತೀನಿ, ನಾನು ದಯವಿಟ್ಟು ನೀವು ಆ ಥರ ಲಕ್ಷ್ಮೀ ಕಾಸುಗಳಂತೆ ಆ ಥರ ಜಾತ್ರೆ ಆ ಥರ ಹಾಕ್ಕೋಬೇಡಿ ಅಂತ ನಾನು ಹೇಳ್ತಿರ್ತೀನಿ. ಕೆಲವ್ರು ಕೇಳ್ತಾರೆ, ಕೆಲವ್ರು ಇಲ್ಲ ನನ್ನ ಮಾತು ಕಿವಿ ಕೂಡ ಹಾಕ್ಕೊಳ್ಳದೆ ಇರೋರು ಇರ್ತಾರೆ, ಅದು ನಾನು ಏನು ಮಾಡೋಕ್ಕಾಗಲ್ಲ. ನಾನು ಹೇಳೋದೇನೆಂದರೆ ತುಂಬ ಜಾಸ್ತಿ ಆಗಬಾರ್ದು ಅನ್ನೋದು ನಾನು ಹೇಳೋದು ಅಷ್ಟೇ, ತುಂಬ ತೂಕ ಆಗಬಾರ್ದು ಅಂತ ಹೇಳ್ತಿರ್ತೀನಿ ಅಷ್ಟೇ. ಇದು ನೋಡಿ ಜಿ ಸಮ ಜುವೆಲ್ಸ್, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್.